ಏನಾಗಿದೆ ಡಾಕ್ಟರ್? ಗಾಬರಿ ಆಗುವಂತದ್ದೇನು ಆಗಿಲ್ಲಮ್ಮ. ರಾಜಣ್ಣ ಡಾಕ್ಟ್ರೇ, ನನ್ನ ಮಾವೇನಿಗೇನು ಆಗಿಲ್ಲ ತಾನೆ? ಡೋಂಟ್ ವರಿ ರಾಜಣ್ಣ, ನಾನು ಬರ್ಕೊಟ್ಟಿರೋ ಮಾತ್ರೆಗಳನ್ನ ಟೈಮಿಗೆ ಸರಿಯಾಗಿ ಕೊಡಿ. ಆದರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನಿಮ್ಮ ಮಾವನವರಿಗೆ ಸಂತೋಷದ ವಿಷಯ ಆಗಲಿ ದುಃಖದ ವಿಷಯ ಆಗಲಿ ದಯವಿಟ್ಟು ಹೇಳಬೇಡಿ. ಯಾಕೆ ಡಾಕ್ಟ್ರೇ? ಅವ್ರ ECG ಎಕ್ಸ್ರೇ ರಿಪೋರ್ಟ್ ಪ್ರಕಾರ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ರಾಜಣ್ಣ ಡಾಕ್ಟ್ರೇ, ಅವರಿನ ಮೇಲೆ ಭಾರವಾದ ವಸ್ತುಗಳನ್ನ ಎತ್ತೋದಾಗ್ಲಿ ಅಥವಾ ಇಳಿಸೋದಾಗ್ಲಿ ಮಾಡಬಾರ್ದು. ಆಯ್ತು ಡಾಕ್ಟ್ರೇ, ಬನ್ನಿ ಬಿಟ್ಟು ಬರ್ತೀನಿ. ಏನ್ರೋ? ನಿಮ್ಮ ಮನೆಗೆ ಹಾವು ನುಗ್ಗಿಬಿಟ್ಟಿದೆ. ಹೌದಾ? ಅಯ್ಯೋ ಅಪ್ಪಮ್ಮ, ಮುಂದೆ ಬರಬೇಡ, ಹಾವು ಕಚ್ಚಿಬಿಡುತ್ತೆ. ಅಯ್ಯಯ್ಯೋ, ನಾನು ಏಣಿ ಹತ್ಬಿಡೋಣ ಅಂತ ನೋಡಿದೆ, ಆಗ್ಲಿಲ್ವೇ? ಹೇಳ್ತೀನಿ, ಕೇಳಲಿಲ್ಲ. ಅಯ್ಯೋ ಯಾಕೋ ರಾಜಣ್ಣ, ಸಂತೆ ಹೋಗ್ಲಿಲ್ವಾ? ಅದ ಮಾವಯ್ಯ, ಸುಮಾ ಜೊತೆಲಿ ಬರ್ತೀನಂದ್ಲು ಸಂತೆಗೆ, ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಕೋಡ್ಗನ್ನ ಕೋಳಿ ನುಂಗಿತ್ತ ತಂಗೆವಾ, ಕೋಡ್ಗನ್ನ ಕೋಳಿ ನುಂಗಿತ್ತ. ಮಾಯಮ್ಮ, ಏನ್ ರಾಜಣ್ಣ, ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಾ ಇಲ್ವಾ, ಪಡೋನ್ ಕಾಯಿಸ್ತಾ ಇದ್ದೀನಿ. ನಾನ್ ಹಿಡಿತೀನಿ. ಏನ್ ಮಾಯಮ್ಮ ನೀನು, ಬಿಸಾಕ್ಬಿಟ್ಟಿಲ್ಲ ಹಾವನ? ಅಯ್ಯಯ್ಯೋ, ಸುಮ್ನೇರು ಸುಮ್ನೇರು ಸುಮ್ನೇರು. ಆ ಈಗ ಈಗ ಆಡು. ಈಗಿದೆಯಮ್ಮ ನಿನಗೆ. ಅಯ್ಯೋ ಅಲ್ಲಿ ನೋಡು, ಅಲ್ಲಿ ನೋಡು. ಮೂರ್ ಹಾಕಪ್ಪ. ಹಾಕ್ದೆ ಈಗ ನೋಡ್ತಾ ಇರೋ ಏಣಿ ಏಣಿ. ಅಯ್ಯಯ್ಯೋ ಯಾಕಮ್ಮ, ಅಯ್ಯಯ್ಯೋ ಕಚ್ಚುತ್ತೆ. ಹಾ ಎಲ್ಲಮ್ಮ ಕಚ್ಚೋದು, ನಾನು ಗೆದ್ದು ಬಿಟ್ಟೆ. ನೀವು ಗೆದ್ಬಿಟ್ರಿ ಮಾವಯ್ಯ.